ಪುರುಷೋತ್ತಮ ಲೋಕೇಶ್ ಬಳ್ಳಾರಿ ಪುರುಷೋತ್ತಮ ಬಳ್ಳಾರಿ ಹೇಳಿ ಸರ್. ಅದೇ ಪರಿಷತ್ತು ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಬ್ಬರು ಸರ್ಕಾರಿ ನೌಕರರು ಕರೆ ಮಾಡಿ ಮತಯಾಚನೆ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಚುನಾವಣಾ ಆಯೋಗ ಕೂಡ ದೂರು ಕೊಟ್ಟಿದ್ದಾರೆ ಸರ್. ಯಾರು ಕೊಟ್ಟಿದ್ರು? ರವಿ. ರವಿ ನಮ್ಮ ನೀವು ರವಿ ಕೇಳಬೇಕು. ನನಗೆ ಕೇಳಿದ್ರೆ ಇದು ಬೆಳಗಾಮಲ್ಲೂ ನಡೀತಾ ಇದೆ, ಬೇರೆ ಪಾರ್ಟಿಲೂ ಅದು ಬೇರೆ ಬೇರೆ ಕಡೆ ನಡೀತಾ ಇದೆ. ಬೇರೆ ಕಡೆ ಆಳ್ತ ಪಕ್ಷದವರೆಲ್ಲ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆಯವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕ್ಯಾಂಡಿಡೇಟ್ಸು ಹತ್ರ ನೀವು ಚರ್ಚೆ ಮಾಡಿ. ಇನ್ನೊಂದು ಈ ಯಲಂಕ ಗೋಪಾಲನಾಥ್ ಅವರ ದೂರಿನ ಮೇಲೆ CCB ಅವರು ಗೋಪಾಲಕೃಷ್ಣ ಅವರನ್ನು ಕರೆದು ವಿಚಾರಣೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಸರ್. ತಾವೇನಾದರೂ ಮಾಹಿತಿ? ನನಗೂ ಗೊತ್ತಿದೆ ಮಾಹಿತಿ. ಅದು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬೆದರಿಸೋಕ್ಕೆ ನಮ್ಮ ಪಕ್ಷದ ಲೀಡರ್ನ ಅವರು ಯಾವುದೋ ಸಂಭಾಷಣೆ ಮಾಡಿದ್ದೆ ಏನೋ ಮಾಡಿದ್ದಾರೆ ಅಂತ ವಿಚಾರ ನನಗೂ ಗೊತ್ತಾಗಿದೆ. ಎನ್ಕ್ವೈರಿ ಮಾಡಲಿ, ಎನ್ಕ್ವೈರಿ. ನಾನು ಎನ್ಕ್ವೈರಿ ಮಾಡೋರನ್ನ ಯಾರು ತಪ್ಪು ಮಾಡೋರು ಯಾರು ರಕ್ಷಣೆ ಮಾಡೋದಿಲ್ಲ. ನಮ್ಮ ಲೀಡರ್ಗಳು ಯಾರು ಆ ರೀತಿ ತಪ್ಪನ್ನು ಮಾಡಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಚುನಾವಣೆಗೆ ಯಾರ್ಯಾರು ಸ್ವಲ್ಪ ಪ್ರಬಲವಾಗಿ ಎದುರಿಸ್ತಾರೆ ಅವ್ರ ಮೇಲೆಲ್ಲ ಮಾಡ್ತಾರೆ ಸರ್. ಈಗ ನಿಮ್ಮ ಅಭ್ಯರ್ಥಿ KGF ಬಾಬು ಇದಾರಲ್ಲ ಸರ್, ಅವರ ಬಗ್ಗೆ ಒಂದು ಗಂಭೀರ ಆರೋಪವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿರುವಂಥದ್ದು, ಮಗಳ ಮೇಲೆ ಅತ್ಯಾಚಾರ ಮಾಡಿದಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತ ಆರೋಪ ಮಾಡಿದ್ದಾರೆ. ಗೊತ್ತಲ್ಲ ಎಂತೆಂಥ ಆರೋಪಗಳು ಅವ್ರ ಜೊತೇಲಿ ಇರುವಂಥವ್ರು ಇದ್ದಾರೆ ಅಂತ. ಫಸ್ಟು ಅವರ ತಟ್ಟೆ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ ಸರ್. ವಿಶ್ವನಾಥ್ ಅವರು ಹೇಳಿದ್ದಾರೆ ರಾಜಕೀಯವಾಗಿ ಎದುರಿಸೋಕೆ ಆಗದೆ ಇರೋರು ನನ್ನನ್ನು ಮರ್ಡರ್ ಮಾಡುವಂಥ ಒಂದು ಸ್ಕೆಚ್ ಹಾಕಿದ್ದಾರೆ ಅಂತ. ನೋಡಪ್ಪ, ಅವೆಲ್ಲ ನನಗೆ ಗೊತ್ತಿಲ್ಲ ಏನಿದೆ ಅಂತ, ಅವ್ರು ಡೀಟೇಲ್ ಕೊಡಲಿ, ಆಮೇಲೆ ಮಾತಾಡೋಣ. ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಈಗ ನಮ್ಮ ಊರದ್ದು ವಿಚಾರ, ಇಸ್ರೋನ ಪ್ರೈವೇಟೈಸೇಷನ್ನು, ನಮ್ಮ ಏನು ಒಂದು ಫ್ಲೈಟ್ ಪ್ರೋಗ್ರಾಮ್ ಇದೆ ಇಸ್ರೋದಿ, ಅದನ್ನು ಶಿಫ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಆಗಬಾರ್ದು ಅಂತ, ನಮ್ಮ ಕರ್ನಾಟಕದ ಹೆಮ್ಮೆ ಇಲ್ಲೇ ಇರಬೇಕು. ಬೇರೆ ಅಲ್ಲಿ ಏನಾದ್ರು ಹೊಸ ಪ್ರಾಜೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿದ್ದು ನಡೆದು ಎಲ್ಲ ಯೋಜನೆ ನಡೀತಾ ಇದ್ದನ್ನು ಶಿಫ್ಟ್ ಮಾಡ್ತಾ ಇರೋದು ಸರಿ ಇಲ್ಲ. ಇದು ನನ್ನ ಒಬ್ಬನ ವಿಚಾರ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ವಿಚಾರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ವಿಚಾರ. ಇದು ಬೇರೆ ಬೇರೆ ಸಂಘಟನೆಗಳು, ಕನ್ನಡ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಸ್ವಯಂ ಸಂಸ್ಥೆಗಳು, ಬೇರೆ ಪಕ್ಷಗಳು ಎಲ್ಲ ಇದನ್ನು ತೆಗೆದುಕೊಳ್ಳೋಂಥ ಒಂದು ಹೋರಾಟ ಹಾಕಿನ ಮುಂಚಿತವಾಗಿ ಮಾಡಬೇಕು. ನಿನ್ನೆ ಅವರು ಶಿವನ್ ಅವರು ನಿನ್ನೆ ಟೈಮ್ಸ್ ಆಫ್ ಇಂಡಿಯಲ್ಲಿ ನಾನು ಗಮನಿಸಿದೆ, ಭಾಳ ಸರ್ಕಾರದ ಪರವಾಗಿ ಅವರು ಸರ್ಕಾರ ಹೇಳ್ದಂಗೆ ಕೇಳಬೇಕಾಯ್ತದೆ. ಆದರೆ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ, ಇದು ಯಾವ ಕಾರಣಕ್ಕೂ ಅದು ಶಿಫ್ಟ್ ಆಗಬಾರ್ದು. ಈ ಆಫೀಸು ಶಿಫ್ಟ್ ಆಗಬಾರ್ದು, ಪ್ರೋಗ್ರಾಮು ಶಿಫ್ಟ್ ಆಗಬಾರ್ದು, ಪ್ರೈವೇಟೈಸೇಷನ್ ಕೂಡ ಆಗಬಾರ್ದು. ಫ್ಲೈಟ್ ಇದನ್ನು ಇದನ್ನು ಏರ್ಲೈನ್ ಮಾರೋದಾಯಿತು, ಹೋಟ್ಲ್ಗಳು ಮಾರೋದಾಯಿತು, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಮಾರೋದಾಯಿತು, ಇನ್ನು ಇದನ್ನು ಕೂಡ ಮಾರುವಂಥ ಕೆಲಸ ಮಾಡಬಾರ್ದು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ TV ಡಿಜಿಟಲ್ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.